ಪ್ರೀತಿ ಇಂದ ಪ್ರೀತಿ ಇಂದ. ನಾನು ನಿಮ್ಮನ್ನ ಪ್ರೀತಿ ಮಾಡೋಕೆ ನಿರ್ಧಾರ ಮಾಡಿದ್ದೀನಿ. ಆದ್ರೆ ಒಂದೇ ಒಂದು ಕಂಡೀಷನ್, ನನ್ನ ಪ್ರಕಾರ ಪ್ರೀತಿ ಅನ್ನೋದು ತುಂಬಾ ಪವಿತ್ರವಾದದ್ದು. ಅದು ಸಿಕ್ ಸಿಕ್ಕಿದ ಕಡೆ ಸಿಕ್ ಸಿಕ್ಕದವ್ರಿಗೆ ಹಂಚೋ ವಸ್ತು ಅಲ್ಲ. ನನಗೂ ನಿಮಗೂ ಋಣಾನು ಬಂದ ಇದ್ರೆ ನಾವಿಬ್ರು ಸಿಕ್ಕೇ ಸಿಗ್ತೀವಿ. ಬಲವಂತವಾಗಿ ಒಬ್ರನ್ನೊಬ್ರು ನೋಡೋ ಪ್ರಯತ್ನಗಳು ಬೇಡ. ನಮ್ಮ ಸ್ನೇಹದಲ್ಲಿ ಬಲವಂತವಾಗಿ ಪ್ರೀತಿ ಪ್ರೇಮ ಅಂತ ತುರ್ಕೋದು ಬೇಡ. ಈಗ ನಾವಿಬ್ರು ಒಳ್ಳೆ ಸ್ನೇಹಿತರು, ಎಲ್ಲ ಸರಿ ಹೋದ್ರೆ ಮುಂದೆ ಪ್ರೀತಿ ಮಾಡಕ್ ಶುರು ಮಾಡ್ತೀವಿ. ಆಯ್ತು, ಆಮೇಲೆ? ಪ್ರೀತಿ ಅಂದ್ರೆ ನಂದೇ ಆದ ಭಾವನೆಗಳಿವೆ, ಕನ್ಸ್ಗಳಿವೆ. ಅದ್ರಲ್ಲಿ ನೀವು ಪಾಸ್ ಆದ್ರೆ ನನ್ನ ಪ್ರೀತಿ ನಿಮಗೆ ಸಿಗುತ್ತೆ. ಅದ್ ಸರಿ, ನೀವ್ಯಾಕೆ ನನ್ನ ಪ್ರೀತಿ ಮಾಡ್ತೀನಿ ಅಂದ್ರಿ? ನವಿಲು, ಜೀವನದಲ್ಲಿ ಪ್ರತಿಯೊಂದು ಪ್ರಶ್ನೆಗೂ ಉತ್ತರ ಇದ್ದೇ ಇರುತ್ತೆ. ಆದ್ರೆ ಕಡೆವರೆಗೂ ಯಾವ ಪ್ರಶ್ನೆಗೆ ಉತ್ತರ ಸಿಗಲ್ವೋ ನಾನು ಅದನ್ನ ಪ್ರೀತಿ ಅಂತ ಕರಿತೀನಿ. ನಿಮ್ಮನ್ನ ಯಾಕೆ ಪ್ರೀತಿಸ್ತಿದ್ದೀನಿ ಅಂತ ದೇವರಾಣೆಗೂ ನನಗೆ ಗೊತ್ತಿಲ್ಲ. ನಿಮ್ಮ ಸಾಮೀಪ್ಯ, ನಿಮ್ಮ ಹಿತವಾದ ಮಾತು, ನಿಮ್ಮ ಮಾರ್ಗದರ್ಶನ ನನಗೆ ಬೇಕೇ ಬೇಕು ಅಂತ ಅನ್ನಿಸ್ತಿದೆ. ನೀವು ಸುರೂಪಿಯಾಗಿರಿ ಇಲ್ಲ ಕುರೂಪಿಯಾಗಿರಿ, ನನಗದು ಮುಖ್ಯ ಅಲ್ಲ. ಓಕೆ, ಕಂಡೀಷನ್ಸ್ ಹಾಕ್ತೀನಿ ಅಂದ್ರಲ್ಲ, ಏನೇನು? ಎಲ್ಲ ಪ್ರೇಮಿಗಳ ಥರ ಮೂರು ಹೊತ್ತು ರೊಮ್ಯಾಂಟಿಕ್ ಮೂಡ್ನಲ್ಲಿದ್ದು ಕೆಲ್ಸಕ್ಕೆ ಬಾರ್ದಿರೋ ವಿಷಯಗಳನ್ನ ಮಾತಾಡ್ಕೊಂಡು ಟೈಮ್ ವೇಸ್ಟ್ ಮಾಡೋದು ಬೇಡ. ಓಕೆ, ಒಂದೊಂದೇ ಹಂತದಲ್ಲಿ ನಾವಿಬ್ರು ಒಬ್ರನ್ನೊಬ್ರು ಅರ್ಥ ಮಾಡಿಕೊಂಡು ಆಮೇಲೆ ಪ್ರೀತಿಸೋಣ. ತುಂಬ ಓಕೆ. ನಾನು ನಿಮ್ಮನ್ನ ನಿಮ್ಮ ವ್ಯಕ್ತಿತ್ವನ ಬದಲಾಯಿಸಲ್ಲ, ನೀವು ನನ್ನನ್ನು ಬದಲಾಯಿಸ್ಬಾರ್ದು, ಆಸ್ ಇಟ್ ಇಸ್ ಒಪ್ಕೋಬೇಕು. ಒಂದು ಪಕ್ಷ ನಾನೇ ನಾನಾಗಿ ನೀವೇ ನೀವಾಗಿ ಇಷ್ಟಪಟ್ಟು ಬದಲಾದ್ರೆ ಅದನ್ನು ಪ್ರೀತಿ ಅಂತ ಕರಿತೀನಿ. ನನ್ನ ಪ್ರಕಾರ ನಮ್ಮಿಬ್ರು ಹಣೆಯಲ್ಲಿ ನಮ್ಮಿಬ್ರು ಲವ್ ಬಗ್ಗೆ ಬರ್ದಿದ್ರೆ ಯಾರು ಪ್ರಯತ್ನ ಪಡ್ತಿದ್ರು ನಾವು ಒಬ್ರಿಗೊಬ್ರು ಸಿಕ್ಕೇ ಸಿಗ್ತೀವಿ. ಯಾರು ಬಂದು ತಡೆದ್ರು ನಾವು ಪ್ರೀತಿ ಮಾಡೇ ಮಾಡ್ತೀವಿ. ನನಗೆ ನಿಮಗೆ ಅದೃಷ್ಟ ಇದ್ರೆ ನನ್ನ ಹೆಸರು, ನನ್ನ ಬಗ್ಗೆ, ನಿಮ್ಮ ಬಗ್ಗೆ ಎಲ್ಲ ವಿವರಗಳು ತಾನಕ್ಕೆ ತಾನೇ ಹುಡ್ಕೊಂಡು ಬರುತ್ತೆ. ಸೊ ನನ್ನ ನಿಮ್ಮ ಮಧ್ಯೆ ಇರೋದು ಅದೃಷ್ಟ, ಋಣ, ಹಣೆ ಬರಹ ಮಾತ್ರ. ಇಷ್ಟರ ಮೇಲೂ ನನಗೆ ನೀವು ಬೇಕೇ ಬೇಕು ಅಂತ ನಾನು ಹಠ ಮಾಡಿದ್ರೆ ಇದುವರೆಗೂ ನಾನು ಆಸೆ ಪಟ್ಟಿದ್ದು ಯಾವುದು ದಕ್ಕಿಲ್ಲ. ನನ್ನ ಕಣ್ಣೆದುರಿಗೆ ಕಳ್ಸ್ಕೊಂಡು ಹೋಗೋದನ್ನು ನನ್ನ ಕಣ್ಣಾರೆ ನೋಡಿದ್ದೀನಿ ಓಜಸ್. ನನಗೆ ನೀವು ನಿಜವಾಗ್ಲೂ ಬೇಕು, ಆದರೆ ಬಾಯ್ಬಿಟ್ಟು ಹೇಳಿದ್ರೆ ಆ ವಿಧಿ ಎಲ್ಲಿ ನಿಮ್ಮನ್ನು ನನ್ನಿಂದ ಕಿತ್ಕೊಂಡು ಹೋಗ್ಬಿಡುತ್ತೋ ಅನ್ನೋ ಹೆದರಿಕೆಯಿಂದ ಸುಮ್ಮನಿದ್ದೀನಿ. ನನಗೆ ನೀವು ಬೇಕು, ನೀವು ಬೇಕು ಓಜಸ್, ನೀವು ಬೇಕು. ಈಗ ನನ್ನ ನವಿಲ್ನ ಉಳಿಸೋದು ನಿಮ್ ಕೈಲಿ ಮಾತ್ರ ಇದೆ. ಓಕೆ, ನಾಳೆಯಿಂದನೇ ಪತ್ತೆದಾರಿಕೆ ಕೆಲಸ ಶುರು ಮಾಡಿ. ನಾನು ಆ ಫೋನ್ ನಂಬರು ಯಾರ ಹೆಸರಲ್ಲಿದೆ, ಯಾವ ಅಡ್ರೆಸ್ ಅಲ್ಲಿದೆ ಅಂತ ಕಂಡು ಹಿಡಿತೀನಿ. ನವಿಲು ನನ್ನ ನೋಡಕ್ ಮೊದಲೇ ನಾನು ಅವಳಿಗೆ ಗೊತ್ತಾಗ್ದಾಗೆ ಅವಳನ್ನ ನೋಡ್ಕೊಂಡ್ ಬಂದ್ಬಿಡ್ತೀನಿ.